Hi, hello, namaste friends. Welcome to my YouTube channel Tech World with Pranika. Friends, ಇದೊಂದು ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಅಂತ ಹೇಳೋದು ಕೊನೆಯ ಸುವರ್ಣ ಅವಕಾಶ. ನೀವು ಯು ಜಿ ಪಿ ಜಿ ಡಿಪ್ಲೊಮಾ ಕೋರ್ಸ್ ಯಾವುದೇ ಒಂದು ಓದ್ತಾ ಇದ್ರು ಕೂಡ ನಿಮಗೆ ಒಂದು ಲಾಸ್ಟ್ ಚಾನ್ಸ್ನ ಕೊಡ್ತಾ ಇದ್ದಾರೆ ನಿಮ್ಮ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಯಾವ ಯೂನಿವರ್ಸಿಟಿ ಅದು ನಿಮಗೆ ಚಾನ್ಸ್ ಕೊಡ್ತಾ ಇದೆ, ಮತ್ತು ನೀವು ಯು ಜಿ ಪಿ ಜಿ ಯಾವ ಯೂನಿವರ್ಸಿಟಿಲಿ ಓದ್ತಾ ಇರಬೇಕು ಅಥವಾ ಡಿಪ್ಲೊಮಾ ಯಾವ ಯೂನಿವರ್ಸಿಟಿ ಅಂಡರ್ನಲ್ಲಿ ಕೋರ್ಸ್ ಮಾಡ್ತಾ ಇರಬೇಕು ಅನ್ನೋದು ನಾವು ವಿಡಿಯೋ ಸಂಪೂರ್ಣ ತಿಳಿಸ್ಕೊಡ್ತೀನಿ. ತಪ್ಪದನ್ನು ಸ್ಕಿಪ್ ಮಾಡೋದಕ್ಕೆ ಕೊನೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದ ಪ್ರತಿಷ್ಠಿತ ಹಾಗೂ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಒಂದು ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಒಂದು ಕೊನೆಯ ಸುವರ್ಣ ಅವಕಾಶನ ಕೊಟ್ಟಿದೆ. ಅದು ಯು ಜಿ ಪಿ ಜಿ ಹಾಗೆ ಡಿಪ್ಲೊಮಾ ಕೋರ್ಸ್ ಓದ್ತಾ ಇದ್ರು ಕೂಡ ನಿಮಗೆ ಏನಪ್ಪ ಅದನ್ನು ಸುವರ್ಣ ಅವಕಾಶ. ಅದರಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ನೀವೇನಪ್ಪ ಅಂದರೆ ಯು ಜಿ ಎಕ್ಸಾಮಿನೇಷನ್ ಓದ್ತಾ ಇದ್ರೆ ಅವರಿಗೆ ಒಂದು ಲಾಸ್ಟ್ ಗೋಲ್ಡನ್ ಚಾನ್ಸ್ ಅಂತ ಒಂದು ಆಪ್ಷನ್ ಕೂಡ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಅದರ ಜೊತೆಗೆ ನಿಮಗೆ ಪಿ ಜಿ ಕೋರ್ಸ್ ಓದ್ತಾ ಇದ್ರು ಕೂಡ ಆ ವಿದ್ಯಾರ್ಥಿಗಳು ಕೂಡ ಲಾಸ್ಟ್ ಗೋಲ್ಡನ್ ಚಾನ್ಸ್ ನಿಮ್ಗೆ ಏನಪ್ಪ ಅಂದರೆ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಅದ್ರ ಜೊತೆಗೆ ನೀವು ಬೇರೆ ಏನಾದರೂ ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡ್ತಾ ಇದ್ರು ಕೂಡ ಅಂದರೆ ಅವರಿಗೆ ಕೂಡ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಸರ್ಕ್ಯುಲರ್ನ ಕೂಡ ಬಿಟ್ಟಿದ್ದಾರೆ. ಸೊ ಅದರ ಪ್ರಕಾರ ಏನಪ್ಪ ಅಂದರೆ ನೀವು ಯು ಜಿ ಪಿ ಜಿ ಡಿಪ್ಲೊಮಾ ಕೋರ್ಸ್ ಯಾವುದೇ ಒಂದು ಕೋರ್ಸ್ ಓದ್ತಾ ಇದ್ರು ಕೂಡ 2021-22 ಸಾಲಿನಲ್ಲಿ ನೀವು ಎಕ್ಸಾಮಿನೇಷನ್ ಕಟ್ಟಿಬಿಟ್ಟು ನೀವು ಎಕ್ಸಾಮ್ ಪಾಸ್ ಆಗಲಿಕ್ಕೆ ಒಂದು ಸರ್ಕ್ಯುಲರ್ ಕೂಡ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ಹಾಗಾದರೆ ಆ ಸರ್ಕ್ಯುಲರ್ ಏನಿದೆ, ಏನು ಮಾಹಿತಿ ಅಂತ ವಿಡಿಯೋ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಆ ಸರ್ಕ್ಯುಲರ್ನಲ್ಲಿ ಏನು ಮಾಹಿತಿ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ 6 ವರ್ಷದ ಒಳಗಾಗಿ ಪದವಿ ಪಡೆಯದೆ ಅನುತ್ತೀರ್ಣರಾಗಿ ಉಳಿದು, 6 ವರ್ಷದೊಳಗೆ ನೀವೇನಾದ್ರು ಡಿಗ್ರಿ ಪಡೆದ ಏನಾದರೂ ಫೇಲ್ ಆಗಿದ್ದಿರಂದ್ರೆ ಆ ವಿದ್ಯಾರ್ಥಿಗಳು ಪದವಿಯಿಂದ ವಂಚಿತರಾಗಬಾರದು, ಮತ್ತು ಸೆಮಿಸ್ಟರ್ ಮತ್ತು ನಾನ್ ಸೆಮಿಸ್ಟರ್ ಹಳೆಯ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ತಮ್ಮ ಅನುತ್ತೀರ್ಣ ನೀವೇನಾದರೂ ಸಬ್ಜೆಕ್ಟ್ ಬ್ಯಾಕ್ ಉಳಿದಿದ್ದು ಅಂದರೆ ಮತ್ತೊಮ್ಮೆ ಪರೀಕ್ಷೆ ಬರಲಿಕ್ಕೆ ಒಂದು ಸುವರ್ಣಾವಕಾಶವನ್ನು ಒದಗಿಸಿಕೊಟ್ಟಿದೆ. ದಿನಾಂಕ 22-12-2021 17-1-2022 ದಂಡವಿಲ್ಲದೆ, ಅಂದರೆ ಯಾವುದೇ ಫೈನ್ ಇರಲಾರದೆ, ನೀವು ಆನ್ಲೈನ್ನಲ್ಲಿ ಶುಲ್ಕವನ್ನು ಪಾವತಿಸಿ ತಮ್ಮ ತಮ್ಮ ಕಾಲೇಜಿಗೆ ಹಾಜರಾಗಿ ಪರೀಕ್ಷಾ ಎಕ್ಸಾಮ್ ಫಾರ್ಮ್ನ ತುಂಬಿ ನಿಮಗೆ ಅನುಮತಿಯನ್ನು ಕೂಡ ಕೊಟ್ಟಿದೆ ಫ್ರೆಂಡ್ಸ್. ಹೆಚ್ಚಿನ ಮಾಹಿತಿಗೆ ನೀವು ಏನಪ್ಪ ಅಂದರೆ ಕಲಿತ ನೀವು ಯಾವ ಕಾಲೇಜಿನಲ್ಲಿ ಡಿಗ್ರಿ ಅಡ್ಮಿಷನ್ ಮಾಡಿಸ್ತೀರಾ ಆ ಕಾಲೇಜ್ ಸಂಪರ್ಕ ಮಾಡಿಕೊಂಡ್ರೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಆ ಸರ್ಕ್ಯುಲರ್ ಕೂಡ ಇದೆ, ಆ ಸರ್ಕ್ಯುಲರ್ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದವರು ಅಫೀಷಿಯಲಿ ಹೊರಡಿಸ್ತಕ್ಕಂಥ ಒಂದು ಸರ್ಕ್ಯುಲರ್ನಲ್ಲಿ ಕೊನೆಯ ಸುವರ್ಣಾವಕಾಶ, ಲಾಸ್ಟ್ ಗೋಲ್ಡನ್ ಚಾನ್ಸ್ ಟು ದಿ ಸ್ಟೂಡೆಂಟ್ಸ್, ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಇದರಲ್ಲಿ ಏನಪ್ಪ ಅಂದರೆ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ 2022ರಲ್ಲಿ ಜರುಗುವ ಯು ಜಿ 1-6 ಸೆಮಿಸ್ಟರ್ ಇರ್ಬೋದು, ಪಿ ಜಿ ಕೋರ್ಸ್ಗಳು 1-4 ಸೆಮಿಸ್ಟರ್ ಇರ್ಬೋದು, ಅಥವಾ ಡಿಪ್ಲೊಮಾ ಕೋರ್ಸ್ಗಳು ಇರ್ಬೋದು, ಆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಒಂದು ಅಫೀಷಿಯಲಾಗಿ ಒಂದು ಸುವರ್ಣಾವಕಾಶ, ಅನುತ್ತೀರ್ಣಗೊಂಡ ಹಳೆಯ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಅರ್ಜಿ ತುಂಬಲಿಕ್ಕೆ ಒಂದು ಸುವರ್ಣಾವಕಾಶನ ಮಾಡಿಕೊಡ್ತಾ ಇದ್ದೀವಿ. ಇದು ಲಾಸ್ಟ್ ಗೋಲ್ಡನ್ ಚಾನ್ಸು. ಇದು ಸಿಂಡಿಕೇಟ್ ತಾರಾವ ಸಂಖ್ಯೆ 14-19-2021, ಮತ್ತು ಕುಲಪತಿಗಳ ಆದೇಶ ಸಂಖ್ಯೆ 11-12-2021 ಹೊರಡಿರ್ತಕ್ಕಂಥ ಒಂದು ಆದೇಶ. ಆದೇಶದಲ್ಲಿ ಏನು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ಅಂತಂದರೆ, ಈ ಕೆಳಗಿನ ಎಲ್ಲ ಯು ಜಿ ಕೋರ್ಸ್ಗಳು ಇರ್ಬೋದು, 1, 2, 3, 4, 5, 6 ಮತ್ತು 1, 2, 3, 4 ಸೆಮಿಸ್ಟರ್ನ ಮೇಜರ್ ಮೈನರ್ ವಿಷಯಗಳನ್ನು ಹೊರತುಪಡಿಸಿ ಉಳಿದ ನಾನ್ ಸೆಮಿಸ್ಟರ್ 3 ಸಮಾನ ವಿಷಯಗಳಿಗೆ ಪರೀಕ್ಷೆಗಳಿಗೆ ಮಾತ್ರ ಏನಪ್ಪ ಅಂದರೆ ಇವನ್ ಸೆಮಿಸ್ಟರ್ ಮತ್ತು ಆಡ್ ಸೆಮಿಸ್ಟರ್ ಕೋರ್ಸ್ಗೆ 1 ವರ್ಷ ಅವಧಿಯ ಪದವಿಯನ್ನು 3 ವರ್ಷಗಳಿಗಾಗಿ ಇತರ ವಿದ್ಯಾರ್ಥಿಗಳಿಗೆ ತಮ್ಮ ಪದವಿಗಳ ನಿಗದಿತ ಅವಧಿಯನ್ನು 2 ಪಟ್ಟು ಅವಧಿ, ಅಂದರೆ ಡಬಲ್ ಡ್ಯೂರೇಷನ್, ಅಂದರೆ 1 ವರ್ಷ ಫಸ್ಟ್ ಇಯರ್ನ 3 ವರ್ಷದಲ್ಲಿ ನೀವು ಪಾಸ್ ಮಾಡಲಿಲ್ಲ, ಅಂದರೆ ಸೆಕೆಂಡ್ ಇಯರ್ನ 3 ವರ್ಷದಲ್ಲಿ ಪಾಸ್ ಮಾಡಲಿಲ್ಲ, ಅದು ಫೈನಲ್ ಇಯರ್ನ 3 ವರ್ಷ, ಅಂದರೆ ಟೋಟಲ್ 6 ವರ್ಷದಲ್ಲಿ ನೀವು ಏನಾದರೂ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಏನಪ್ಪ ಅಂದರೆ ಒಂದು ಸುವರ್ಣಾವಕಾಶನ ಕೊಟ್ಟಿದ್ದಾರೆ. ಅನುತ್ತೀರ್ಣಗೊಂಡಂಥ ಹಳೆಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಕುಳಿತುಕೊಳ್ಳಲಿಕ್ಕೆ ಒಂದು ಸುವರ್ಣಾವಕಾಶ ನೀಡುವುದರಿಂದ ವಿದ್ಯಾರ್ಥಿಗಳು ಆಯಾ ವರ್ಷಕ್ಕೆ ಸಂಬಂಧಿಸಿದ ಪಠ್ಯಕ್ರಮ ಸಿಲೆಬಸ್ ಪ್ರಕಾರ ಏನಪ್ಪ ಕೊನೆಯ ಸುವರ್ಣ, ಅಂದರೆ ನಿಮ್ಗೆ ಹಳೆಯ ಸಿಲೆಬಸ್ ಯಾವ್ದು ಓದಿದ್ದೀರಾ ಅದ್ರ ಪ್ರಕಾರ ನಿಮ್ಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಮತ್ತು ಅದ್ರ ಪ್ರಕಾರನೇ ಪರೀಕ್ಷೆನ ಕೂಡ ನಡೆಸ್ತೀವಿ ಅಂತ ಕೊಟ್ಟಿದ್ದಾರೆ ಫೆಬ್ರವರಿ-ಮಾರ್ಚ್ 2022. ಹಾಗಾಗಿ ನೀವು ಸಂಬಂಧಪಟ್ಟಂತೆ ಅರ್ಜಿ ಪರೀಕ್ಷಾ ಅರ್ಜಿಗಳನ್ನು ಏನಪ್ಪ ಅಂದರೆ ಸಂಪೂರ್ಣವಾಗಿ ನೀವು ತುಂಬಬೇಕಾಗತ್ತೆ. ಯಾವ ಕಾಲೇಜಿನಲ್ಲಿ ನೀವು ಅಡ್ಮಿಷನ್ ಮಾಡಿಸಿದ್ರೆ ಆ ಕಾಲೇಜಲ್ಲಿ ಮುಂದುವರೆದು ಬಿ ಕಾಮ್ ಮತ್ತು ಬಿ ಬಿ ಎ ಕೋರ್ಸ್ಗಳಿಗೆ ಓಲ್ಡ್ ಮತ್ತು ರಿವೈಸ್ಡ್ ಸಿಲೆಬಸ್ ಪ್ರಕಾರ ಪ್ರಶ್ನೆ ಪತ್ರಿಕೆ ಅಂತ ತಯಾರು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಹಾಗೆ ಓಲ್ಡ್ ಮತ್ತು ನ್ಯೂ ರಿವೈಸ್ಡ್ 3 ಪಠ್ಯಕ್ರಮಗಳನ್ನ ನೀವು ಏನು ಓದ್ಕೋಬೋದು, ನಿಮ್ಗೆ ಯಾವ ತಿಳಿಯುತ್ತೆ ಅದನ್ನು ಆಪ್ಷನ್ ತೊಗೊಂಡು ನೀವು ಎಕ್ಸಾಮ್ ಕೂಡ ಬರೀಬೋದು ಅಂತ ಕ್ಲಿಯರ್ ಕೊಟ್ಟಿದ್ದಾರೆ. ಅಲ್ಲದೆ ಉಳಿದ ಕೋರ್ಸ್ಗಳು ನಾನ್ ಸೆಮಿಸ್ಟರ್ನಲ್ಲಿ ಅನುತ್ತೀರ್ಣಗೊಂಡ ಹಳೆಯ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ 2004-05 ನಾನ್ ಸೆಮಿಸ್ಟರ್ನ ಕೋರ್ಸ್ ಇತ್ತಪ್ಪ ಅಂದರೆ ಅವ್ರಿಗೂ ಸಿಲೆಬಸ್ನ ಓದ್ಕೊಂಡು ಅದರಂತೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಉಳಿದಂಥ ಸೆಮಿಸ್ಟರ್ ಪದ್ಧತಿಯ ಕೋರ್ಸ್ಗಳಿಗೆ ಅನುತ್ತೀರ್ಣಗೊಂಡ ಹಳೆಯ ವಿದ್ಯಾರ್ಥಿಗಳಿಗೆ 2018-19 ಸಾಲಿನಲ್ಲಿ ನೀವೇಂದರೆ ಇದ್ದಂಥ ಸಿಲೆಬಸ್ನ ಓದ್ಕೊಂಡು ಅದ್ರ ಪ್ರಕಾರ ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತೀವಿ, ಅದ್ರ ಪ್ರಕಾರ ನೀವು ಎಕ್ಸಾಮ್ನ ಫಿಲ್ಅಪ್ ಮಾಡಿ ಮತ್ತು ಎಕ್ಸಾಮ್ನ ಕೂಡ ಅಟೆಂಡ್ ಮಾಡ್ಬೋದು, ಮತ್ತು ಹಾಲ್ ಟಿಕೆಟ್ ಕೂಡ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಪರೀಕ್ಷಾ ಅರ್ಜಿಯನ್ನು ಮಹಾವಿದ್ಯಾಲಯದ ಅಥವಾ ಕರ್ನಾಟಕ ವಿಶ್ವದ ಅಂತರ್ಜಾಲದ ಮುಖಾಂತರ ನೀವು ಪಡ್ಕೊಂಡು ಆನ್ಲೈನ್ ಮೂಲಕ ಪರೀಕ್ಷಾ ಶುಲ್ಕವನ್ನು ಭರ್ತಿ ಮಾಡಿ 17-1-2022 ತಾರೀಕಿನ ಒಳಗಾಗಿ
ಮತ್ತು 165 ರೂಪಾಯಿ ದಂಡ ಶುಲ್ಕದೊಂದಿಗೆ 27/1/2022 ಎಲ್ಲರೂ ಕೂಡ ಪ್ರಾಚಾರ್ಯ ದಂಡವಿಲ್ಲದ ದಂಡದ ಸ್ವೀಕಾರದ ಅರ್ಜಿಗಳನ್ನ 31/1/2022 ವಿಶ್ವವಿದ್ಯಾಲಯಕ್ಕೆ ಕಳಿಸಿಕೊಡ್ಬೇಕು ಮತ್ತು ಅವೆಲ್ಲ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ನ ಕಂಡಕ್ಟ್ ಮಾಡಿಕೊಂಡು ನೀವೆಲ್ಲರೂ ಕೂಡ ಒಂದು ಸುವರ್ಣಾವಕಾಶನ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇದೊಂದು ಲಾಸ್ಟ್ ಅಂತ ಹೇಳ್ಬೋದು, ಯಾಕಂದರೆ ಈ ಪಿ ಜಿ ಕೋರ್ಸ್ ಓದ್ತಾ ಇದ್ದರೆ ಅವ್ರಿಗೆ ಕೂಡ ಆಫೀಷಿಯಲ್ ಸರ್ಕ್ಯುಲರ್ನು ಕೂಡ ಕೊಟ್ಟಿದ್ದಾರೆ. ನೋಡಿ ಪಿ ಜಿ ಕೋರ್ಸಲ್ಲಿ ನೀವು ಏನಾದರೂ ಫೇಲ್ ಆಗಿದ್ದರೆ, ಅಂದರೆ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಲ್ಲಿ ಫೇಲ್ ಆಗಿದ್ದರೆ ಅವರಿಗೂ ಕೂಡ ಒಂದು ಆಫೀಷಿಯಲ್ ಸರ್ಕ್ಯುಲರ್ನು ಕೂಡ ಕೊಟ್ಟಿದ್ದಾರೆ. ಆ ಸರ್ಕ್ಯುಲರ್ನು ಕೂಡ ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಜಸ್ಟ್ 1 ಸೆಕೆಂಡ್ನಲ್ಲಿ ಓಪನ್ ಆಗುತ್ತೆ. ನೋಡಿ ಓಪನ್ ಆಯ್ತು ಈಗ. ಸೊ ಕೊನೆಯ ಸುವರ್ಣಾವಕಾಶ ಯಾರಿಗೆ ಅಂದರೆ ಪಿ ಜಿ ಕೋರ್ಸ್ 1ರಿಂದ 6ನೇ ಸೆಮಿಸ್ಟರ್ ಅಥವಾ ಪದವಿ ಅಂತಿಮ ವರ್ಷದ ನಾನ್ ಸೆಮಿಸ್ಟರ್ ಈವನ್ ಆಂಡ್ ಆಡ್ ಸೆಮಿಸ್ಟರ್ ಕೋರ್ಸ್ಗಳು ಕೂಡ ಏನಪ್ಪಾ ಅಂದರೆ ನೀವು ಕೂಡ ಸೇಮ್ ಇದೇ ಫಾರ್ಮೆಟ್ನಲ್ಲಿ ನೀವು ಎಕ್ಸಾಮ್ ಫಾರ್ಮ್ ಫಿಲಪ್ ಮಾಡಬೇಕಾಗತ್ತೆ. ನಿಮಗೂ ಕೂಡ ಸೇಮ್ ಅದೇ ಫಾರ್ಮೆಟ್ನಲ್ಲಿ ಎಕ್ಸಾಮ್ ಕೂಡ ನಡೆಸ್ತೀವಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದಾರಲ್ಲ ಅವರೆಲ್ಲ ವಿದ್ಯಾರ್ಥಿಗಳು ಕೊಡಪ್ಪ ಅಂದರೆ ನೀವು ಕೂಡ ಲಾಸ್ಟ್ ಗೋಲ್ಡನ್ ಚಾನ್ಸ್ನ ಉಪಯೋಗ ಮಾಡ್ಕೊಳ್ಳಿ. ಯಾರು ಪಿ ಜಿ ಕೋರ್ಸ್ನ ಓದ್ತಾ ಇದ್ದರೆ ಆ ವಿದ್ಯಾರ್ಥಿಗಳು ಕೂಡ ಅಂದರೆ ಇದನ್ನು ಲಾಸ್ಟ್ ಗೋಲ್ಡನ್ ಚಾನ್ಸ್ ಅಂತಲೇ ಹೇಳ್ಬೋದು. ಯು ಜಿ ಕೋರ್ಸ್ ಆಗ್ತಿದ್ರೆ ಯು ಜಿ ಕೋರ್ಸು, ಪಿ ಜಿ ಕೋರ್ಸ್ ಓದ್ತಾ ಇದ್ದರೆ ಪಿ ಜಿ ಕೋರ್ಸ್. ಇಬ್ಬರು ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಅಫಿಷಿಯಲಿ ಟರಾವನ್ನು ಹೊರಡಿಸಿ ಮತ್ತು ಅಫಿಷಿಯಲ್ ಸರ್ಕ್ಯುಲರ್ ಕೂಡ ಬಿಟ್ಟಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಇದರ ಲಾಸ್ಟ್ ಗೋಲ್ಡನ್ ಚಾನ್ಸ್ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಗೋಲ್ಡನ್ ಚಾನ್ಸ್ ಒನ್ ಟೈಮ್ ಅಂಡರ್ ಗ್ರಾಜುಯೇಟ್ ಎಕ್ಸಾಮಿನೇಷನ್ ಫಾರ್ ದಿ ಫೆಬ್ರವರಿ ಮಾರ್ಚ್ 2022 ಎಕ್ಸಾಮಿನೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ವಿದ್ಯಾರ್ಥಿಗಳು ಯು ಜಿ ಪಿ ಜಿ ಅಮೆ ಡಿಪ್ಲೊಮ ಕೋರ್ಸ್ ಯಾವುದೇ ಓದ್ತಾ ಇದ್ರು ಕೂಡ ನಿಮಗೆಲ್ಲ ಹಳೆಯ ಸಿಲೆಬಸ್ ಪ್ರಕಾರ ನಿಮ್ಮ ಸಿಲೆಬಸ್ ಯಾವ್ದು ಓದ್ತಾ ಇದೆ ಅದರ ಪ್ರಕಾರ ಕ್ವಶನ್ ಪೇಪರ್ ಇರುತ್ತೆ. ಓದ್ಕೊಂಡು ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳಿ ಇಲ್ಲ ಪಿ ಜಿ ಕಂಪ್ಲೀಟ್ ಮಾಡಿಕೊಂಡು ನೀವು ನಿಮ್ಮ ಉನ್ನತ ಶಿಕ್ಷಣ ಕನಸನ್ನು ನನಸು ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಲೇಟೆಸ್ಟ್ ಆಗಿ ಬಿಟ್ಟು ಈ ವಿಡಿಯೋ ತಿಳಿಸಿದ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.